ಇಂದಿನ ಸಂಚಿಕೆ ಗೌರಿಶಂಕರ. ಇಲ್ಲಿ ಗ್ರೀಷ್ಮ ಹೊರಗಡೆ ಬಂದು, ಹಾಗಾದರೆ ಪರಿಚಯ ಪ್ರೀತಿ ಸುಳ್ಳ? ಒಬ್ಬರನ್ನ ಮದುವೆ ಆಗಿ ನನ್ನ ಜೊತೆ ಪ್ರೀತಿಯ ನಾಟಕ ಆಡಿ ನನ್ನ ಜೊತೆ ಚೆನ್ನಾಗಿರಬೇಕು ಅಂತ ಗೌರಿ ಅಕ್ಕ ಈ ಥರ ಹೇಳಿದ್ದು ಸುಳ್ಳ? ಗವ್ವಕ್ಕ ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ, ಆ ಪರಿಚಯ ಶೆಟ್ಟಿನ ನಂಬಿಟ್ಟೆ, ನಿನ್ನೆ ಮೊನ್ನೆ ಬಂದವನ್ನ. ಆದರೆ ಒಡೆ ಹುಟ್ಟಿದವಳನ್ನು ನಾನು ನಂಬಲಿಲ್ಲ ಅಂತ ಹೇಳ್ತಾರೆ, ಯಾಕೆ ಈ ಥರ ಮಾತಾಡ್ತಾ ಇದ್ದಾಳೆ ಅಂತ ಒಂದು ನಿಮಿಷ ಯೋಚನೆ ಮಾಡಿದರೆ ಈ ಥರ ಆಗ್ತಾ ಇರಲಿಲ್ಲ. ನನ್ನ ತಂದೆ ತಾಯಿಯಿಂದನೂ ದೂರ ಇದೆ, ಆದರೂ ಬುದ್ಧಿ ಕಲೀಲಿಲ್ಲ ನಾನು. ಈಗ ಯಾರೋ ಬಂದು ಸತ್ಯ ಹೇಳಿದಾಗ ನನಗೀಗ ಅರ್ಥ ಆಗ್ತಾ ಇದೆ, ಅವತ್ತೇ ನಾನು ನಂಬಬೇಕಾಗಿತ್ತು, ಈ ಪರಿಸ್ಥಿತಿ ಈಗ ಬರ್ತಾ ಇರಲಿಲ್ಲ, ನನ್ನ ಜೀವನನೇ ಹಾಳಾಗೋಯಿತು, ಏನು ಮಾಡಲಿ ನಾನು, ಏನು ಮಾಡಲಿ ಅಂತ ಗ್ರೀಷ್ಮ ಮಳೆಯಲ್ಲಿ ಅಳ್ತಾ ಇರ್ತಾಳೆ. ಹಾಗೆ ಗೌರಿ, ಗ್ರೀಷ್ಮ ಎಲ್ಲಿರ್ಬೋದು ಅಂತ ಗ್ರೀಷ್ಮನ ನೋಡಿದ ತಕ್ಷಣ, ಗ್ರೀಷ್ಮ ಏನಾಯಿತು, ಯಾಕೆ ಈ ಥರ ಮಳೆಯಲ್ಲಿ ನೆನೀತಾ ಇದೆಯಾ, ಎದ್ದೇಳು ಮನೆಗೆ ಹೋಗೋಣ ಬಾ ಅಂತ ಗೌರಿ ಹೇಳಿದಾಗ, ಗವ್ವಕ್ಕ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ ಗ್ರೀಷ್ಮ ತಪ್ಪಿಕೊಂಡು ಅಳ್ತಾ ಇರ್ತಾಳೆ. ನೋ ಯಾಕೆ ಏನಾಯಿತು, ಬಾರೆ ಮನೆಗೆ ಹೋಗೋಣ ಅಂತ ಹೇಳ್ತಾನೆ. ನಾನು ಮನೆಗೆ ಬರಲ್ಲ, ನಾನು ಅಪ್ಪ ಅಮ್ಮನ ನೋಡಬೇಕು, ನಾನು ದಯವಿಟ್ಟು ಆ ಮನೆಗೆ ಕರಿಬೇಡ, ನಾನು ಎಲ್ಲಿಗೂ ಬರೋದಿಲ್ಲ ಅಂತ ಗ್ರೀಷ್ಮ ಹೇಳ್ತಾ ಇರ್ತಾಳೆ. ಯಾಕೆ ಗ್ರೀಷ್ಮ, ಏನಾಯಿತು ಅಂತ ಕೇಳಿದಾಗ, ಇಲ್ಲ ನಾನು ಬರೋದಿಲ್ಲ, ಇನ್ನು ಮುಂದೆ ಬರೋದಿಲ್ಲ, ನಾನು ಇಲ್ಲೇ ಇರ್ತೀನಿ, ನಮ್ಮ ಅಪ್ಪ ಅಮ್ಮ ಮಾರತನ್ನ ಮೀರಿ ನಾನು ಮದುವೆ ಆಗಬಾರ್ದಾಗಿತ್ತು, ನಾ ಎಲ್ಲರ ಪ್ರೀತಿನೂ ಕಳೆದುಕೊಂಡು ಬಿಟ್ಟೆ, ಯಾರನ್ನೂ ನಂಬಲಿಲ್ಲ, ನಿನ್ನನ್ನು ಸ್ವಂತ ಗವ್ವಕ್ಕನ್ನೇ ನಂಬಲಿಲ್ಲ, ನಾನು ನನಗೆ ಮೋಸ ಮಾಡ್ತಾಳ, ಇಲ್ಲ ಅವತ್ತೇ ನಾನು ನಂಬಬೇಕಿತ್ತು ನಾನು ಅಂತ ಹೇಳ್ತಾರೆ ಗ್ರೀಷ್ಮ ಅವರು. ನಾ ಏನು ಮಾಡಿದೆ ತಪ್ಪು ಅಂತ ನನಗೀಗ ಅರ್ಥ ಆಗ್ತಾ ಇದೆ ಅಂತ ಗ್ರೀಷ್ಮ ಹೇಳ್ತಾ ಇದ್ದಾಳೆ. ಗ್ರೀಷ್ಮ ಯಾಕೆ ಏನಾಯಿತು, ಯಾಕೆ ವಿಚಾರ ಈ ಥರ ವಿಚಿತ್ರವಾಗಿ ಮಾತಾಡ್ತಾ ಇದೆಯಾ ಅಂತ ಹೇಳ್ತಾರೆ. ನಿನ್ನ ಆರೋಗ್ಯ ಏನಾಗಬೇಕು, ಅಮ್ಮಗೆ ನಾನು ಜವಾಬ್ದಾರಿ ತೆಗೆದುಕೊಳ್ತೀನಿ ಅಂತ ಹೇಳಿದ್ದೀನಿ, ಬಾ ಮನೆಗೆ ಅಂತ ಹೇಳ್ತಾರೆ ಗೌರಿ ಹೇಳ್ತಾರೆ. ಅದು ಇಲ್ಲಿ ಕೂತ್ಕೊಂಡಿರ್ತಾರೆ. ಥ್ಯಾಂಕ್ ಯು ಐಶ್ವರ್ಯ ಅವರೇ ಅಂತ ಪ್ರಸಾದ ಕೊಟ್ಟಾಗ ಹೇಳ್ತಾರೆ ಐಶು ಹೇಳ್ತಾರೆ. ತುಂಬ ಖುಷಿಯಾಗಿ ನೋಡ್ತಾ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್, ನನ್ನ ಬೀಳದೇ ಇರೋ ಥರ ಕಾಪಾಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾರೆ. ವೆಲ್ಕಮ್ ಜಾಸ್ತಿ ಅಂತ ಹೇಳ್ತಾರೆ. ಐಶು ಜಾಸ್ತಿ ನಗ್ತಾ ಇರ್ತಾರೆ. ಸರಿ, ನಾನು ಯಾಕೆ ಕಾಪಾಡಿದೆ ಅಂತ ಗೊತ್ತಾ, ನೀ ಏನಾದರೂ ಬಿದ್ದಿದ್ರೆ ನನಗೂ ತೊಂದರೆ ಆಗ್ತಾ ಇತ್ತು, ನಾನು ನಿನ್ನ ನೋಡ್ಕೊಳ್ಳಿಲ್ಲ ಅಂತ ನನಗೂ ಬೇಜಾರಾಗ್ತಿತ್ತು ಅಂತ ಹೇಳ್ತಾರೆ. ಅದಕ್ಕೆ ನಾನು ನಿನ್ನ ಹಿಡ್ಕೊಂಡೆ ಅಂತ ಐಶ್ವರ್ಯ ಹೇಳ್ತಾರೆ. ಆದರೂ ಚೆನ್ನಾಗೇ ಹಿಡ್ಕೊಂಡ್ರಿ ಅಂತ ಆದಿ ನಗ್ತಾ ಇರ್ತಾರೆ. ಹೌದಾ ಬೆಳ್ಳುಳ್ಳಿ, ನನ್ನನ್ನು ಗಂಡನ್ನ ಕಾಪಾಡ್ಕೊಳ್ಳೋದು ಜವಾಬ್ದಾರಿ ನಂದು ಅಂತ ಹೇಳ್ತಾರೆ. ನೋಡು, ನಿನ್ನ ಸೇವೆ ನಾನೇ ಮಾಡಬೇಕಾಗಿತ್ತು, ಮತ್ತೆ ನೀನು ಬೇಜಾರಲ್ಲಿ ಇರ್ತಿದ್ದೆ, ನಾನು ಕೂಗೋಗ್ತಿದ್ದೆ, ಅದಕ್ಕೆ ನಾನು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರೋದು ನೋಡ್ಕೊಳ್ತಾ ಇರೋದು ಅಂತ ಹೇಳ್ತಾರೆ. ಹಾಗೆ ಖುಷಿಯಾಗುತ್ತೆ ಅಂತ ಹೇಳ್ತಾರೆ. ಗ್ರೀಷ್ಮ ಇಲ್ಲಿ ಹೇಳ್ತಾರೆ, ಗವ್ವಕ್ಕ ನಿಜವಾಗ್ಲೂ ನಾನು ಎಂಥ ತಪ್ಪು ಮಾಡಿಬಿಟ್ಟೆ. ಇಲ್ಲಿ ಗ್ರೀಷ್ಮ ಹೇಳ್ತಾರೆ, ಗವ್ವಕ್ಕ ನಾನು ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ಈಗ ಅರ್ಥ ಆಗ್ತಾ ಇದೆ, ನಾನು ಏನು ಮಾಡಲಿ, ನನ್ನ ಮುಂದಿನ ಜೀವನ ಹೇಗೆ ಅಂತ ನೆನಪು ಮಾಡ್ಕೊಂಡ್ರೆ ನನಗೆ ಭಯ ಆಗ್ತಾ ಇದೆ, ನಾ ಏನಕ್ಕೆ ಮಾಡಲಿ ಅಂತ ಹೇಳ್ತಾ ಇರ್ತಾರೆ ಗ್ರೀಷ್ಮ ಅವರು. ಯಾಕೆ ಈ ಥರ ಯೋಚನೆ ಮಾಡ್ತಾ ಇದೆಯಾ, ನಾನು ನಿನ್ನ ಗವ್ವಕ್ಕ ಇದ್ದೀನಿ, ನಿನ್ನ ಮುಂದಿನ ಜೀವನ ಏನೂ ಆಗೋದಿಲ್ಲ, ನಾನು ನಿನ್ನ ನೋಡ್ಕೊತೀನಿ ಅಂತ ಗೌರಿ ಹೇಳ್ತಾರೆ. ನೀ ಏನೇ ಹೇಳ್ಬೋದು, ಆದರೆ ನಿನ್ನ ಮುಖ ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ. ಅವತ್ತು ನೀನು ಒಂದೇ ಒಂದು ಮಾತು ಹೇಳಿ ನನ್ನ ಗವ್ವಕ್ಕ ಒಳ್ಳೆಯದಕ್ಕೆ ಹೇಳಿದ್ದು ಅಂತ ನಾನು ಅವತ್ತೇ ನಾನು ನಂಬಿದರೆ ನಿನ್ನ ಈ ಥರ ಕಣ್ಣೀರು ಹಾಕೋ ಪರಿಸ್ಥಿತಿ ಮಳೆಯಲ್ಲಿ ಬರ್ತಾ ಇರಲಿಲ್ಲ ಅಂತ ಗ್ರೀಷ್ಮ ಅವರು ಹೇಳ್ತಾರೆ. ಮೋಸ ಹೋಗ್ಬಿಟ್ಟೆ ನಾನು, ಹಂಗೆ ಈಗಲೇ ಮೊದಲೇ ಮದುವೆ ಆಗಿದೆ ಅಂತ ಹೇಳ್ತಾರೆ. ಅವನು ನನಗೆ ಮೋಸ ಮಾಡಿದ್ದಾನೆ, ನನಗೆ ಈಗ ಗೊತ್ತಾಯಿತು ಅಂತ ಗೌರಿ ಮುಂದೆ ಹೇಳ್ತಾರೆ. ಏನೇ ಹೇಳ್ತಾ ಇದೀಯ ನೀನು, ಬಾ ಮೊದಲು ಮನೆಗೆ ಹೋಗೋಣ ಅಂತ ಗೌರಿ ಹೇಳ್ತಾರೆ. ನಾ ಎಲ್ಲೂ ಬರಲ್ಲ, ಅನು ಸಿಕ್ಕಿದ್ಲು ಕಣೆ ಅಂತ ಗ್ರೀಷ್ಮ ಹೇಳ್ತಾರೆ. ಅನುನ, ಅನು ಅಂದರೆ ಪರಿಚಯ ಶೆಟ್ಟಿ ಹೆಂಡತಿ ತಾನೆ? ಹಾಂ ಗೌರಿ ಕೇಳ್ದಾಗ, ಹೌದು ಪರಿಚಯ ಶೆಟ್ಟಿನ ಹೆಂಡತಿ ಅವರು ಅಂತ ಹೇಳ್ತಾರೆ. ಇಷ್ಟು ದಿನ ದೇವರು ಹತ್ರ ಏನು ಮಾಡೋದು ಮುಂದೆ ಅಂತ ಕೇಳ್ಕೊಳ್ತಾ ಇದ್ದೆ, ಆದರೆ ಸತ್ಯ ದೇವಸ್ಥಾನದಲ್ಲಿ ಗೊತ್ತಾಗೋ ರೀತಿ ಮಾಡ್ದ, ಅವರಿಬ್ಬರು ಗಂಡ ಹೆಂಡತಿ ಅವತ್ತು ಅಣ್ಣ ತಂಗಿ ಹಾಗೆ ನಾಟಕ ಆಡಿಬಿಟ್ರು, ಏನು ಮಾಡಲಿ ನಾನು, ಏನು ಮಾಡಲಿ, ಎಲ್ಲರನ್ನೂ ನಂಬಿ ನಾನು ಮೋಸ ಹೋಗಿಬಿಟ್ಟೆ, ಮನೆಯವರನ್ನೆಲ್ಲ ಎದುರಾಕೊಂಡ್ಬಿಟ್ಟೆ, ನನ್ನ ಜೀವನನ ಹಾಳು ಮಾಡ್ಕೊಂಡ್ಬಿಟ್ಟೆ, ನಾ ಏನು ಮಾಡಲಿ, ನಾ ರುದ್ರನ ಮದುವೆ ಆಗಿಬಿಟ್ಟೆ. ಅದು ಅಲ್ಲದೆ ಪರಿಚಯ ಮತ್ತು ಅನುಕ್ಕೆ ಒಂದು ಮಗುಗೆ ಹುಡ್ತಾ ಇದೆ, ಈಗ ಈ ವಿಷಯ ಅರ್ಚನೆ ಮಾಡ್ಕೊಂಡಕ್ಕೆ ಬಂದಾಗ ನನಗೆ ಈಗ ಗೊತ್ತಾಯಿತು ಅಂತ ಗ್ರೀಷ್ಮ ಅವರು ಹೇಳ್ತಾರೆ. ಶಂಕರನು ಇದನ್ನ ಕೇಳ್ಕೊಳ್ತಾ ಇರ್ತಾರೆ. ಗೌರಿ ಕೂಡ ಶಾಕ್ ಆಗ್ತಾರೆ. ಏನು ಹೇಳ್ತಾ ಇದೀಯ ನೀನು, ಅನು ಮೇಲೆ ನಾನು ಕೈ ಮೇಲೆ ಜೋರು ಮಾಡಿ ಪ್ರಶ್ನೆ ಮಾಡಿದ್ದಕ್ಕೆ ಅವಳು ಸತ್ಯ ಹೇಳಿದ್ಲು ಅಂತ ಹೇಳ್ತಾರೆ. ಅನುನ ನಂಬಿದ ಹಾಗೆ, ನಿನ್ನ ನಂಬಿದ ಹಾಗೆ ಈ ಥರ ಆಗ್ತಾ ಇರಲಿಲ್ಲ ಗವ್ವಕ್ಕ, ನನ್ನ ಕ್ಷಮಿಸ್ತೀಯ ಅಲ್ಲ ಅಂತ ಹೇಳ್ತಾರೆ. ಗ್ರೀಷ್ಮ ಕೇಳ್ಕೊಂಡಾಗ, ಯಾಕೆ ಇಷ್ಟೊಂದು ಕ್ಷಮೆ ಕೇಳ್ತಾ ಇದೀಯ, ನಿನಗೆ ಸತ್ಯ ಗೊತ್ತಾಯ್ತಲ್ಲ
ನೀನು ಯಾವತ್ತೂ ನನ್ನ ತಂಗಿನೇ, ನಿನ್ನ ಕಾಪಾಡೋದು ಜವಾಬ್ದಾರಿ ನಂದು, ಅವತ್ತು ನಂಬಲಿಲ್ಲ ಇವತ್ತು ನಂಬಿದ್ಯಲ್ಲ, ನಾನು ಸರಿ ಮಾಡ್ತೀನಿ, ನೀ ಏನು ಯೋಚನೆ ಮಾಡಬೇಡ ಅಂತ ಗೌರಿ ಹೇಳ್ತಾರೆ. ಇಲ್ಲ ಗೋವಕ್ಕ, ಇಲ್ಲ ನಾನು ಆ ಮನೆಗೆ ಬರೋದಿಲ್ಲ, ನಾನು ನನ್ನ ಮನೆಗೆ ಹೋಗ್ತೀನಿ, ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗ್ತೀನಿ, ನನಗೆ ಅವ್ರನ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಗ್ರೀಷ್ಮ ಹೇಳ್ತಾರೆ. ಆಯಿತು, ಇವತ್ತು ತುಂಬ ಖುಷಿಯಾಗಿದೆಯಲ್ಲ, ಇವತ್ತು ನಿನ್ನ ಮುಖದಲ್ಲಿ ಕಡೆ ಇದೆ. ಏನು ಕಡೆನೋ ಏನೋ, ಚಿಕ್ಕ ವಯಸ್ಸಿನಿಂದ ನಾನು ಪ್ರತಿ ವರ್ಷವೂ ತಂಗಿಯರ ಜೊತೆ ಸೆಲೆಬ್ರೇಟ್ ಮಾಡ್ಕೊತಾ ಬಂದಿದ್ದು ಗೌರಿ ಗಣೇಶ ಹಬ್ಬನ. ಗೌರಿ ತುಂಬ ಮುದ್ದಾಗಿ ಗಣಪತಿನ ಮಾಡ್ತಾಳೆ, ಗ್ರೀಷ್ಮ ಏನೋ ಮಾಡ್ತಾಳೆ ಅಂತ ಎಲ್ಲ ಹದಗೆಡಿಸ್ತಾ ಇದ್ಲು ಗ್ರೀಷ್ಮ. ನಾವು ಖುಷಿಯಿಂದ ಹಬ್ಬನ ಆಚರಿಸ್ತಾ ಇದ್ವಿ, ಆದರೆ ಈ ಸರಿ ಹಬ್ಬಕ್ಕೆ ಖುಷಿನೇ ಇಲ್ಲ, ಎಲ್ಲ ಛಿದ್ರ ಛಿದ್ರ ಆಗೋಯಿತು ಅಂತ ಹೇಳ್ತಾರೆ. ಅದು ಏನಾಯ್ತು ಏನು ಬೆಳ್ಳುಳ್ಳಿ, ಅಷ್ಟು ಚೆನ್ನಾಗಿದ್ರಿ, ನಂದೇ ಕಣ್ಣಿರಬೇಕು ಈ ಥರ ಆಗಿದ್ದಕ್ಕೆ ಅಂತ ಹೇಳ್ತಾರೆ. ನನಗೆ ರುದ್ರಣ್ಣ ಯಾವತ್ತೂ ಯಾವಾಗಲೂ ತಲೆ ಮೇಲೆ ಹೊಡಿತಾ ಇದ್ದರು, ಶಂಕರಣ್ಣ ಅಷ್ಟಕ್ಕಷ್ಟೇ, ನಿಮ್ಮ ಥರ ಅಣ್ಣ ತಂಗಿ ಥರ ಇರಬೇಕು ಅಂತ ನನಗೀಗ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ನನ್ನ ಕಣ್ಣೋ ಬಿತ್ತು ಏನೋ ಅಂತ ಐಶು ಹೇಳ್ತಾರೆ. ನಿಮ್ಮದು ಒಳ್ಳೆ ಕಣ್ಣೇ, ನೀವು ತುಂಬ ಒಳ್ಳೆಯವರು, ನಿಮ್ಮದು ದೃಷ್ಟಿ ನಮಗೆ ಬಿದ್ದಿರಲ್ಲ, ಯಾ ಟೈಮ್ ಹಾಗೀಗಿದೆ ಅಂತ ಆದಿ ಹೇಳ್ತಾರೆ. ಅದೇ ಕಣ್ಣ ಮುಚ್ಕೊಂಡು ಗಣಪತಿಯನ್ನು ಬೇಡ್ಕೊಳ್ತೀನಿ, ಆದಷ್ಟು ಬೇಗ ನೀವಿಬ್ಬರು ಒಂದಾಗ್ಬೋದು ಏನೋ ಅಂತ ವಾಯಸ್ಸು ಹೇಳಿದಾಗ, ಅದು ಸಾಧ್ಯ ಇಲ್ಲ ಬಿಡಿ, ಗ್ರೀಷ್ಮ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾಳೆ, ಆ ಸಂತೋಷ ಮತ್ತೆ ಬರೋಕ್ಕೆ ಸಾಧ್ಯವೇ ಇಲ್ಲ, ನನಗಿರೋದು ಒಬ್ಬಳೇ ತಂಗಿ ಅದು ಗೌರಿ ಮಾತ್ರನೇ ಅಂತ ಆದಿ ಹೇಳಿದಾಗ, ಏನೇ ಬೆಳ್ಳುಳ್ಳಿ ಈ ಥರ ಮಾತಾಡ್ತಾ ಇದೆಯಾ, ಸಂಬಂಧ ಅನ್ನೋದು ಹೊರಟೋಗುತ್ತಾ, ಗ್ರೀಷ್ಮ ಏನೇ ತಪ್ಪು ಮಾಡಿದ್ರು ನೀನು ಈ ಥರ ಮಾತಾಡೋದು ತಪ್ಪು ಅಂತ ಐಶು ಹೇಳಿದಾಗ, ಅದ್ರ ಬಗ್ಗೆ ಮಾತಾಡಬೇಡಿ ಮೂಡ್ ಆಫ್ ಆಗುತ್ತೆ ಅಂತ ಹೇಳ್ತಾರೆ. ಈಗ ಬಿಡಿ ಅಂತ ಆದಿ ಹೇಳ್ತಾರೆ. ಹೋಗಲಿ ಬಿಡು, ನಿನ್ಗೆ ಯಾಕೆ ಬೇಜಾರು ಮಾಡೋದು ಅಂತ ಐಶು ತಪ್ಪಿಕೊಂಡು ಖುಷಿಯಾಗಿ ಮಾತಾಡ್ತಾ ಇರ್ತಾರೆ ಆದಿ ಜೊತೆ. ಹೇ ಏನೇ ಮಾತಾಡ್ತಾ ಇದೇನು, ಬಾರಿ ಮನೆಗೆ ಹೋಗೋಣ ಗೌರಿ ಅಂತ ಹೇಳ್ತಾರೆ. ಇಲ್ಲ ಗವ್ವಕ್ಕ ನಾನು ಬರೋದಿಲ್ಲ, ನಾನು ಅಪ್ಪ ಅಮ್ಮನ ನೋಡಬೇಕು, ನನ್ನನ್ನು ಕ್ಷಮಿಸಿ ಮನೆಗೆ ಕರ್ಕೊಳ್ತಾರಲ್ಲ ಅಂತ ಕೇಳ್ತಾರೆ. ಗ್ರೀಷ್ಮ ಅವರು ತಪ್ಕೊಂಡನ್ನ ಸಮಾಧಾನ ಮಾಡ್ತಾ ಇರ್ತಾರೆ ಗೌರಿ. ಅಷ್ಟರಲ್ಲಿ ಶಂಕರ ಬರ್ತಾರೆ. ಬಾವ ದಯವಿಟ್ಟು ನನ್ನ ಕ್ಷಮಿಸಿಬಿಡು, ಗವಕ್ಕನ ಮೇಲೆ ಎಷ್ಟೊಂದು ಅವಮಾನ ಮಾಡಿದೆ, ನಿಮಗೂ ಅವಮಾನ ಮಾಡಿದೆ, ಬೇಜಾರು ಮಾಡಿದೆ, ನಮ್ಮ ಮೇಲೆ ಕೋಪ ಇಲ್ಲ ಅಲ್ಲ ಅಂತ ಗ್ರೀಷ್ಮ ಕೇಳಿದಾಗ, ಅಯ್ಯೋ ಗ್ರೀಷ್ಮ ಯಾಕೆ ಈ ಥರ ಮಾತಾಡ್ತಾ ಇದೆಯಾ, ನೋಡು ನನಗೆ ತಂಗಿ ಇದ್ದಂಗೆ ನೀನು, ನೀ ಏನೇ ತಪ್ಪು ಮಾಡಿದರೂ ನನಗೆ ಬೇಜಾರಿಲ್ಲ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಅಕ್ಕ ತಂಗಿ ಒಂದಾದ್ರಲ್ಲ ಹ್ಯಾಪಿ ಎಂಡಿಂಗ್ ಅಂತಾರೆ, ಅಷ್ಟೇ ಸಾಕು ನನಗೆ, ಸದ್ಯ ದೇವರು ಒಳ್ಳೇದು ಮಾಡ್ದ, ಎಲ್ಲ ಸರಿ ಹೋಯಿತು ಅಂತ ಶಂಕರ ಹೇಳಿದಾಗ, ಏನು ಮಾತಾಡ್ತಾ ಇದ್ದೀರಾ ಶಂಕರ ಅವರೇ, ಎಲ್ಲ ಸರಿ ಹೋಗಿಲ್ಲ, ಇನ್ನೂ ಬಾಕಿ ಇದೆ ಅಂತ ಗೌರಿ ಹೇಳ್ತಾರೆ. ಏನು ಹೇಳ್ತಾ ಇದ್ದೀರಾ, ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಜೋಗಿ ಕೇಳಿದಾಗ, ರುದ್ರ ಭಾವನ ಮದುವೆಯಾಗಿ ಗ್ರೀಷ್ಮನ ಮದುವೆ ಬಗ್ಗೆ ಮಾತಾಡ್ತಾ ಇರೋದು ಅಂತ ಗೌರಿ ಹೇಳ್ತಾರೆ. ಮದುವೆ ಮದುವೆನೇ ಅಲ್ಲ, ಇದನ್ನು ಸರಿ ಮಾಡಬೇಕು ಅಂತ ಗೌರಿ ಹೇಳ್ತಾರೆ. ಏನಮ್ಮ ಅವರು ಈ ಥರ ಮಾತಾಡ್ತಾ ಇದ್ರ, ಮದುವೆ ಅನ್ನೋದು ಆಟದ ಗೊಂಬೆನ, ತಾಳಿ ಕಟ್ಟಿ ಈಗ ಸರಿ ಇಲ್ಲ ಅಂತ ತೆಗೆದು ಹಾಕೋಕೆ ಏನೇನೋ ಮಾತಾಡಬೇಡಿ, ಮಳೆಯಲ್ಲಿ ನೆಂದು ತಲೆ ಕೆಟ್ಟೋಯ್ತಾ ಅಂತ ಶಂಕರ ಬೈತಾ ಇರ್ತಾರೆ. ಏನು ಮಾತಾಡ್ತಾ ಇದ್ದೀರಾ ಶಂಕರ ಅವರೇ, ಇವತ್ತಲ್ಲ ಅವತ್ತು ಹೇಳ್ತಾ ಇದ್ದೀನಿ, ರುದ್ರ ಭಾವನ ಹೆಂಡತಿ ಯಾವತ್ತು ಸುನಂದಕ್ಕ ಮಾತ್ರ, ಒಬ್ಬರು ಮದುವೆಯಾಗಿ ಇನ್ನೊಬ್ಬರಿಗೆ ಮದುವೆ ಆದರೆ ಅದು ತಪ್ಪು ಕಾನೂನು ಪ್ರಕಾರ ಅಪ್ಪ ಅಂತ ಗೌರಿ ಹೇಳ್ತಾರೆ. ಏನೋ ಮಾತಾಡಬೇಡಿ ಅಮ್ಮಿಯವರೇ, ದಯವಿಟ್ಟು ಇದ್ರ ಬಗ್ಗೆ ಇಲ್ಲೇ ಬಿಟ್ಬಿಡಿ, ನನಗೆ ಕೋಪ ತರಿಸ್ಬಿಡಿ ಅಂತ ಶಂಕರ ಅವರು ಹೇಳ್ತಾರೆ. ಗೌರಿ ಬೇಜಾರ